ಇನ್ನು ಕುಮಾರಸ್ವಾಮಿಯವರು ಕೊಟ್ಟಂತಹ ಕೌಂಟರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿ ಕೌಂಟರ್ ಅನ್ನ ಹಾಕಿದ್ದಾರೆ. ಅಸೆಂಬ್ಲಿಯಲ್ಲಿ ಕುಮಾರಸ್ವಾಮಿ ಮುಹೂರ್ತವನ್ನ ಫಿಕ್ಸ್ ಮಾಡ್ಲಿ, ತಡ ಮಾಡಬಾರ್ದು, ಶುಭ ಗಳಿಗೆಯನ್ನ ಹುಡುಕಿ ಮೊದಲು ಅದನ್ನ ಮಾಡ್ಲಿ. 20 ವರ್ಷದಿಂದ ಈ ಕುತಂತ್ರ ನಡೆದಿದೆ. ಇಡಿ ಸಿಬಿಐ ಜಾಲಾಡ್ತಾ ಇದೆ. ಕುಮಾರಸ್ವಾಮಿಯವರು ಅದನ್ನೇ ಮಾಡ್ತಿದ್ದಾರೆ, ಮಾಡ್ಲಿ ಅಂತ ಹೇಳಿ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಲೇಟ್ ಮಾಡಬಾರ್ದು, ಲೇಟ್ ಮಾಡಬಾರ್ದು, ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟ್ ಮಾಡಬೇಕು. ಅವರ ಕುತಂತ್ರದಿಂದ ಇದು 20 ವರ್ಷದಿಂದ ನಡೀತಾ ಇದೆ. ಇದು ಹೊಸೇನಲ್ಲ. ಇಡಿ ಸಿಬಿಐನವರು ಎಲ್ಲ ಏನೇನ್ ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ, ಏನ್ ತೊಂದರೆ ಏನಿಲ್ಲ. ಇವರು ಅದನ್ನೇ ತಗೊಂಡು ಮಾಡ್ತಾರೆ, ಮಾಡ್ಲಿ. ನಂದು ತೆರೆದ ಪುಸ್ತಕ, ಏನ್ ತೊಂದರೆ ಏನಿಲ್ಲ. ನನಗೆ ವರ ಕೊಟ್ಟರು ಅವರು ಈ ಪಾದಯಾತ್ರೆ ಮಾಡಲಾಗಿ. ನಮ್ಗೆ ಅವರ ವಿಚಾರಗಳನ್ನ, ಅವ್ರ ಹಸುವೇನ, ಅವ್ರ ಅಧಿಕಾರದ ಏನು ಅವ್ರು ಮಾಡಿದ್ರಲ್ಲ ಅಕ್ರಮಗಳನ್ನ ಜನರ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ. ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಅಸೆಂಬ್ಲಿ ಅವರೇ ಫಿಕ್ಸ್ ಮಾಡಿ. ಅಸೆಂಬ್ಲಿಲಿ ಅವ್ರು ಬರಕ್ ಆಗಲ್ಲ, ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ್ ಗಿಣ್ಣನ್ ಕಳಿಸ್ಲಿ, ಬೇಕಾದ್ರೆ ಟಿವಿ ಚಾನಲ್ ಬೇಕಾದ್ರೆ ಬರ್ಲಿ. ಪಟ್ಟಿ ಕೂಡ ಕೇಳಪ್ಪ, ಅದ್ ಯಾವ ದಲಿತ ಕುಟುಂಬ? ಇವ್ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ಅದ್ಯಾವ ದಲಿತ ಕುಟುಂಬ ನಿಲ್ಸ ಕೇಳ್ರಿ ಅಲ್ಲಿ, ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದ್ದೀನಿ ಅಂತ ನಿಲ್ಸ ಕೇಳಿ. ಇರ್ಬೇಕು ಅವ್ರಿಗೆ ಅದೇ ಬೇಕಾಗಿರೋದು. ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಇದ್ದೀನಿ. ಅದ್ರಲ್ಲಿ ಅರ್ಥ ಆಗ್ಬೇಕಲ್ಲ ನಿಮ್ಗೆ, ಈ ಪಾದಯಾತ್ರೆಯಲ್ಲಿ ಮೂಡ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ. ಇದು ತಮ್ಮ ಸವಾಲಿಗೆ ಕೌಂಟರ್ ಕೊಟ್ಟಂತಹ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಪ್ರತಿ ಕೌಂಟರ್, ವಿಧಾನಸಭೆಯಲ್ಲಿ ಡೇಟ್ ಫಿಕ್ಸ್ ಮಾಡ್ಲಿ, ಕುಮಾರಸ್ವಾಮಿಯವರಿಗೆ ಬರೋದಿಕ್ಕಾಗೋದಿಲ್ಲ, ಅವರ ಪ್ರತಿನಿಧಿಯನ್ನ ಯಾರನ್ನಾದ್ರೂ ಕಳಿಸ್ಲಿ, ಸುಮಾರು 20 ವರ್ಷಗಳಿಂದ ಈ ರೀತಿಯ ಕುತಂತ್ರ ನಡೆದೇ ಇದೆ, ಇಡಿ ಸಿಬಿಐ ಜಾಲಾಡ್ತಾ ಇದೆ, ನನ್ನ ಬದುಕು, ನನ್ನ ಆಸ್ತಿ, ನನ್ನ ದಾಖಲೆಗಳು ಎಲ್ಲವೂ ಕೂಡ ತೆರೆದ ಪುಸ್ತಕ ಇದ್ದ ಹಾಗೆ, ಕುಮಾರಸ್ವಾಮಿಯವರು ಕೂಡ ಇಡಿ ಸಿಬಿಐ ರೀತಿನೇ ಜಾಲಾಡ್ತಿದ್ದಾರೆ, ಮಾಡ್ಲಿ ಅದನ್ನೇ ಮಾಡ್ಲಿ, ಒಂದು ಶುಭ ಗಳಿಗೆಯನ್ನ ಮೊದಲು ಹುಡುಕಿ ಫಿಕ್ಸ್ ಮಾಡ್ಲಿ ಅನ್ನುವಂಥ ಪ್ರತಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್ ಡಿ ಕೆ ಹಾಗೆ ಡಿಕೆಶಿ ನಡುವಿನ ಈ ಆಸ್ತಿ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನಡೀತಾ ಇರೋದು ದೋಸ್ತಿ ಪಾದಯಾತ್ರೆ. ಪಾದಯಾತ್ರೆ ಶುರುವಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಪ್ರಮುಖವಾಗಿ ದೋಸ್ತಿಗಳ ಟಾರ್ಗೆಟ್, ದೋಸ್ತಿಗಳ ಫೋಕಸ್ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು, ಅವರ ರಾಜೀನಾಮೆ. ಬಟ್ ಪಾದಯಾತ್ರೆ ಆರಂಭ ಆದ ದಿನದಿಂದಾನೂ ನಡೀತಾ ಇರೋದೇ ಬೇರೆ. ಇಬ್ಬರು ನಾಯಕರು, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್, ದೋಸ್ತಿಗಳ ಕಡೆಯಿಂದ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ. ಇಬ್ಬರ ಮಧ್ಯೆ ಪಾದಯಾತ್ರೆ ಆರಂಭ ಆದಂತಹ ದಿನದಿಂದಾನೂ ಆಸ್ತಿ ಕದನ ನಡೀತಾ ಇದೆ. ಇದರ ಹಿಂದಿರುವಂತಹ ಲೆಕ್ಕಾಚಾರ ಏನು, ಎಲ್ಲಿ ತನಕ ಹೋಗಿ ಮುಟ್ಟಬಹುದು ಇದು? ವಿದ್ಯಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಮಾತಿನ ಸಮರ ಈಗ ದಿನಕ್ಕೊಂದು ಸ್ವರೂಪ ಪಡ್ಕೊಳ್ತಾ ಇದೆ. ಯಾಕಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಕೂಡ ಇಬ್ಬರು ಕೂಡ ಒಕ್ಕಲಿಗ ನಾಯಕತ್ವಕ್ಕಾಗಿ ತೀವ್ರ ಪೈಪೋಟಿಯನ್ನು ನಡೆಸ್ಕೊಂಡು ಬಂದಿರೋದು, ಅದರಲ್ಲೂ ಕೂಡ ಅಧಿಕಾರ ಅಂತ ಒಂದು ಸಂದರ್ಭದಲ್ಲಿ ಕೂಡ ತಮ್ಮದೇ ಅಸ್ತಿತ್ವ ಉಳಿಸಿಕೊಳ್ಳುವಂಥ ಒಂದು ನೆಲೆಗಟ್ಟಿನಲ್ಲಿ ಸಾಕಷ್ಟು ಕೂಡ ಹೋರಾಟವನ್ನು ನಡೆಸ್ಕೊಂಡು ಬಂದಿರುವಂಥದ್ದು ಈ ಸಂದರ್ಭದಲ್ಲಿ. ಯಾಕಂದರೆ ಒಂದು ಕಡೆ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮಗದೊಂದು ಕಡೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಇಬ್ಬರೂ ಕೂಡ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಮದಗಜಗಳ ಕಾಳಗಕ್ಕೆ ಇದೊಂದು ರೀತಿ ಸಾಕ್ಷಿ ಆಗ್ತಿದೆ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಯಾಕಂತಂದರೆ ಒಂದು ಮೈತ್ರಿ ಪಕ್ಷಗಳು BJP JDS ಪಾದಯಾತ್ರೆ ಒಂದು ಕಡೆ ಆದರೆ, ಮಗದೊಂದು ಕಡೆ ಪ್ರತಿಪಕ್ಷಗಳ ಪಾದಯಾತ್ರೆಗೆ ಪ್ರತಿಯಾಗಿ ಕೂಡ ಜನಾಂದೋಲನ ನಡೀತಿದೆ ಅಂತಕ್ಕಂಥದ್ದು. ಆದರೆ ಎಲ್ಲೊಂದು ಇವೆರಡೂ ನೋಡಿದಾಗ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಇಬ್ಬರ ನಡುವಿನ ಮಾತಿನ ಸಮರಕ್ಕಷ್ಟೇ ಸೀಮಿತ ಆಗ್ತಿದೆಯಾ ಅನ್ನುವಂಥ ಚರ್ಚೆಗಳು ಕೂಡ ಸಹಜವಾಗಿ ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಆರಂಭದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆಸ್ತಿಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ನೇರವಾಗಿ ಕೂಡ ಆಕ್ರೋಶವನ್ನು ಅವರು ಹಾಕಿದ್ರು, ದಾಖಲೆಗಳನ್ನ ಬಿಡುಗಡೆ ಮಾಡುವಂಥ ಒಂದು ಹಂತಕ್ಕೆ ಕೂಡ ಹೋಗಿದೆ.
ಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿ ಸವಾಲನ್ನು ಹಾಕಿದ್ರು. ಅಂದ್ರೆ ಸದನಕ್ಕೆ ಬನ್ನಿ, ಎಲ್ಲವೂ ಕೂಡ ಸದನದಲ್ಲಿ ದಾಖಲಾಗಲಿ, ಅಲ್ಲಿ ನಾನು ಉತ್ತರವನ್ನು ಕೊಡ್ತೇನೆ, ಇಲ್ಲ ಯಾವ್ದಾದ್ರು ಒಂದು ಮಾಧ್ಯಮಕ್ಕೆ ಬರಲಿ, ಬಹಿರಂಗ ಚರ್ಚೆಗೆ ನಾನು ಸಿದ್ಧವಾಗಿದ್ದೇನೆ ಅನ್ನುವಂತಹ ಸವಾಲನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹಾಕಿದ್ರು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ದಿನಕ್ಕೊಂದು ಕೂಡ ಒಂದೊಂದು ಮಾತುಗಳನ್ನ, ಒಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಆರಂಭದ ದಿನಗಳಲ್ಲಿ ಇದ್ದಂತಹ ಆಸ್ತಿ ಎಷ್ಟು, ಈಗ ಇರುವಂತಹ ಆಸ್ತಿ ಎಷ್ಟು ಅನ್ನುವಂತಹ ಒಂದು ಹೋಲಿಕೆಯನ್ನು ಕೊಡುವಂತಹ ಒಂದು ಪ್ರಯತ್ನ ಆಗಿದೆ. ಪ್ರತಿಯಾಗಿ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಅಂದ್ರೆ ಮೊದಲು ಚುನಾವಣೆಗೆ ಸಲ್ಲಿಸಿದಂತಹ ಅಫಿಡವಿಟ್ ಅಲ್ಲಿ ಎಷ್ಟಿತ್ತು ಅಂದ್ರೆ ದೇವೇಗೌಡರ ಕುಟುಂಬದ ಆಸ್ತಿ, ಈಗ ಎಷ್ಟಿದೆ ಅನ್ನುವಂಥದ್ದು. ಅಂದ್ರೆ ಮೊನ್ನೆ ಕೂಡ ಒಂದು ಜನಾಂದೋಲನ ಸಮಾವೇಶದಲ್ಲಿ ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಡ 1600 ಕೋಟಿ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಆದ್ರೆ ಇಲ್ಲಿ ಸೀಮಿತ ಆಗ್ತಾ ಇರುವಂತಹ ವಿಚಾರ ಪಾದಯಾತ್ರೆ ಜನಾಂದೋಲನಕ್ಕೆ ಪರ್ಯಾಯವಾಗಿ ಇವರಿಬ್ಬರ ನಾಯಕರ ನಡುವಿನ ಜಗಳಕ್ಕೆ ಅಷ್ಟೇ ಸೀಮಿತ ಆಗ್ತಿದೆ ಅನ್ನುವಂಥದ್ದು. ಅದು ಕೂಡ ಅಕ್ರಮ ಆಸ್ತಿಗಳಿಕೆಗೆ ಸಂಬಂಧಪಟ್ಟಂಗೆ ಇಬ್ಬರು ನಾಯಕರು ಕೂಡ ಪರಸ್ಪರ ಬಹಿರಂಗವಾಗಿ ವಾಕ್ಸಮರವನ್ನು ನಡೆಸ್ತಾ ಇದ್ದಾರೆ. ಇದು ಮತ್ತೆ ದಿನಕ್ಕೊಂದು ಸ್ವರೂಪವನ್ನು ಪ್ರಕಾಳ್ತಾ ಇದೆ. ಅಂದ್ರೆ ಪಾದಯಾತ್ರೆ ಮುಗಿಯ ಹಂತಕ್ಕೆ ಮತ್ತೆ ಯಾವ ಸ್ವರೂಪ ಯಾವ ಮಜಲಿಗೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.